ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೋಪಾಲ್ಸ್ ಎಜುಸಿಟಿ ಚಾನೆಲ್. ನಾನು ಇವತ್ತು ಈವ್ನಿಂಗು ಕರ್ನಾಟಕ ಸರ್ಕಾರದ ಲೇಬರ್ ವೆಲ್ಫೇರ್ ಬೋರ್ಡ್ನವರು ಎಜುಕೇಷನ್ ಅಸಿಸ್ಟೆನ್ಸ್ ಸ್ಕಾಲರ್ಶಿಪ್ 2021 and 2022 ಅಂತೇಳಿ ಒಂದು ಸ್ಕಾಲರ್ಶಿಪ್ಪನ್ನು ರಿಲೀಸ್ ಮಾಡಿದ್ದಾರೆ, ಮತ್ತು ಅದಕ್ಕೆ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಬಟ್ ಆ ವಿಡಿಯೋನಲ್ಲಿ 4 ನಿಮಿಷ ಆದಮೇಲೆ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರು ವಾಯ್ಸ್ ಬರ್ತಾ ಇಲ್ಲ ಕೆಲವರಿಗೆ ಅಂತೇಳಿ ಕೆಲವರು ಮೆಸೇಜ್ ಮಾಡ್ತಾ ಇದ್ದೀರಾ ನನಗೆ. ಸೊ ಹಾಗಾಗಿ ನಾನು ಈ ಒಂದು ಇನ್ನೊಂದು ಅಡಿಷ್ನಲ್ ಆಗಿ ಹೊಸ ವಿಡಿಯೋನ ಸೇಮ್ ಸ್ಕಾಲರ್ಶಿಪ್ ಬಗ್ಗೆ, ಎಜುಕೇಷನ್ ಅಸಿಸ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಈ ವಿಡಿಯೋನ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಅವರು ಈ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ಡೌನ್ಗೆ ಅಂದರೆ ಕೆಳಗಡೆಗೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಕೊನೆಯಲ್ಲಿ ನಿಮಗೆ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಕಾಲರ್ಶಿಪ್ 2021 and 2022 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಲೇಬರ್ ವೆಲ್ಫೇರ್ ಬೋರ್ಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ಇವರು ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಈ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಮತ್ತು ಆ ಪ್ರೊಸೀಜರ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಇಯರ್ ಅಂತ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ. ಈ ಸ್ಟೂಡೆಂಟ್ ಲಾಗಿನ್ ಏನಿದೆ, ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರೋರು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮತ್ತು ನೀವೇನು ಪಾಸ್ವರ್ಡ್ ಕೊಟ್ಟಿದ್ದೀರಾ ಅದನ್ನು ಕೊಟ್ಟು ಲಾಗಿನ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಇನ್ ಕೇಸ್ ನೀವು ಹೊಸ ವಿಸಿಟರ್ ಆದರೆ ಈ ವೆಬ್ಸೈಟಿಗೆ, ಇಲ್ಲಿ ನೀವು ರಿಜಿಸ್ಟರ್ ಅಂತ ಏನಿದೆ ಈ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಡೀಟೇಲ್ಸನ್ನು ಕೊಟ್ಟು ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯಾರು ಹೊಸದಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅವರು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ, ಈ ಸ್ಕಾಲರ್ಶಿಪ್ ಸಂಬಂಧಪಟ್ಟಂಥ ಬೇಸಿಕ್ ಡೀಟೇಲ್ಸ್ ಬೇಕು ಅಂದರೆ ಆಲ್ರೆಡಿ ನಾನು ಪ್ರಿವಿಯಸ್ ವಿಡಿಯೋನಲ್ಲಿ ಫಸ್ಟ್ 4 ಮಿನಿಟ್ಸಲ್ಲಿ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಾದಮೇಲೆ ಈ ಕಡೆ ನೀವು ಇಲ್ಲಿ ರೈಟ್ ಸೈಡ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇರ್ಬೋದು, ಸ್ಟೇಟಸ್ ಇರ್ಬೋದು, ಡೀಟೇಲ್ಸ್ ಇದನ್ನೆಲ್ಲ ನೋಡ್ಕೊಳ್ಬೋದಾಗತ್ತೆ. ಹಾಗೆ ನೀವು ಇಲ್ಲಿ ಹೋಮ್ಗೆ ಬಂದಾಗ ಇಲ್ಲಿ ಬಂದರೆ ಕರ್ನಾಟಕ ಈ ಒಂದು ಎಜುಕೇಷನ್ ಅಸಿಸ್ಟೆನ್ಸ್ ಸ್ಕಾಲರ್ಶಿಪ್ ಏನಿದೆ ಅದನ್ನು ಆರ್ಗನೈಸ್ಡ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಕ್ಕಂಥ ವರ್ಕರ್ಸ್ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ಪನ್ನು ಕೊಡಲಾಗತ್ತೆ. ಸೊ ಈ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ ಏನು ಅನ್ನೋ ಡೀಟೇಲ್ಸನ್ನು ನೀವು ತಿಳ್ಕೊಳ್ಬೇಕು ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸ್ಕಾಲರ್ಶಿಪ್ ಅಮೌಂಟ್ ಬಂದು ಹೈಸ್ಕೂಲ್ ಅಂದರೆ 8th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಓದೋರಾದರೆ 3,000 ರುಪೀಸ್ ಇರುತ್ತೆ. ಅದೇ ರೀತಿ ನಿಮಗೆ 4,000 ಡಿಪ್ಲೊಮೋ, ಡಿಗ್ರಿಯವರಿಗೆ 5,000, ಗ್ರ್ಯಾಜುಯೇಷನರ್ಗೆ 5,000, ಪೋಸ್ಟ್ ಗ್ರ್ಯಾಜುಯೇಷನರ್ಗೆ 6,000 ಇರುತ್ತೆ. ಅದೇ ರೀತಿ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಆದರೆ 10,000 ರುಪೀಸ್ ಸ್ಕಾಲರ್ಶಿಪ್ಪನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕೊಡಲಾಗತ್ತೆ. ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ನಿಮಗೆ 45% ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಪರ್ಸೆಂಟೇಜ್ ಇರಬೇಕಾಗತ್ತೆ, ಅದರ್ಸ್ಗೆ 50% ಇರಬೇಕಾಗತ್ತೆ. ಈ ಒಂದು ಎಲಿಜಿಬಿಲಿಟಿ ಇದ್ದು ನಿಮ್ಮ ಪೇರೆಂಟ್ಸ್ ಯಾರಾದರೂ ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಯಾವುದೇ ಫ್ಯಾಕ್ಟ್ರಿ, ಗೌರ್ಮೆಂಟ್ಸ್, ಪ್ರೈವೇಟ್ ಸೆಕ್ಟರ್ ಎಲ್ಲಿ ವರ್ಕ್ ಮಾಡ್ತಾಯಿದ್ರು ಎಲಿಜಿಬಿಲಿಟಿ ಸಿಗುತ್ತೆ. ಸೊ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಜುಕೇಷನಲ್ ಅಸಿಸ್ಟೆನ್ಸ್ ಸ್ಕಾಲರ್ಶಿಪ್ ಅಂತೇಳಿ ನಿಮ್ಗೆ ಇಲ್ಲಿ ಸ್ಕ್ರಾಲ್ ಆಗ್ತಾ ಇರುತ್ತೆ. ಈ ಕಡೆ ನೋಟಿಫಿಕೇಶನ್ ಅಂತ ಏನು ಕಾಣ್ತಾ ಇದೆ ಅಲ್ಲಿ ಈ ಫಾರ್ ಎಜುಕೇಷನಲ್ ಅಸಿಸ್ಟೆನ್ಸ್ ಕ್ಲಿಕ್ ಇಯರ್ ಅಂತ ಕಾಣ್ತಾ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಇಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಜುಕೇಷನಲ್ ಅಸಿಸ್ಟೆನ್ಸ್ ಸ್ಕಾಲರ್ಶಿಪ್ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಓಪನ್ ಆಗುತ್ತೆ. ಮತ್ತು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಏನಂದರೆ ನಿಮ್ಮ ಕಾಲೇಜ್ ನೇಮು ಕೆಲವು ಕಾಲೇಜ್ ನೇಮು ಡಿಸ್ಪ್ಲೇ ಆಗದೇ ಇರ್ಬೋದು, ಅಂದರೆ ಸೆಲೆಕ್ಟ್ ಯುವರ್ ಇನ್ಸ್ಟಿಟ್ಯೂಷನ್ ಅನ್ನೋ ಕಡೆ ನಿಮಗೆ ನಿಮ್ಮ ಕಾಲೇಜ್ ನೇಮ್ ಬರದೇ ಇರ್ಬೋದು. ಆ ರೀತಿ ಬರಲಿಲ್ಲ ಅಂದರೆ ನೀವು ತುಂಬ ವರಿ ಮಾಡ್ಕೊಳ್ಳೋದು ಬೇಡ, ನಿಮ್ಮ ಕಾಲೇಜ್ಗೆ ಹೋಗಿ ಈ ರೀತಿ ಒಂದು ಸ್ಕಾಲರ್ಶಿಪ್ಪನ್ನು ಹಾಕ್ತಾ ಇದ್ದೀವಿ ಈ ವೆಬ್ಸೈಟಲ್ಲಿ. ಸೊ ಅಲ್ಲಿ ನಮಗೆ ಕಾಲೇಜ್ ನೇಮ್ ಡಿಸ್ಪ್ಲೇ ಆಗ್ತಿಲ್ಲ, ನೀವು ಇನ್ಸ್ಟಿಟ್ಯೂಷನ್ ರಿಜಿಸ್ಟ್ರೇಷನ್ ಮಾಡಬೇಕಂತೆ ಅಂತ ಹೇಳಿದ್ರೆ ಈ ಹೋಮ್ ಪೇಜಲ್ಲಿ ಇನ್ಸ್ಟಿಟ್ಯೂಷನ್ ಲಾಗಿನ್ ಅಂತ ಇದೆ. ಆ ಕಾಲೇಜವರು ಇನ್ಸ್ಟಿಟ್ಯೂಷನಲ್ ಲಾಗಿನ್ ಆಗ್ತಾರೆ. ಒಂದು ಸರ್ತಿ ಅವರು ಇನ್ಸ್ಟಿಟ್ಯೂಷನಲ್ ಲಾಗಿನ್ ಆದರೂ ಅಂದರೆ ಆ ಕಾಲೇಜ್ ನೇಮು ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾಗಿ ಇದು ಯಾವುದೋ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ ಅಲ್ಲ, ಅಫಿಷಿಯಲ್ ಆಗಿ ಕರ್ನಾಟಕ ಗೌರ್ಮೆಂಟ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ವೆಬ್ಸೈಟ್ ಕೂಡ karnataka.gov.in ಅಂತ ಬಂದ ತಕ್ಷಣ ಅದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಸೊ ಇದು ಅಫಿಷಿಯಲ್ ಆಗಿ ಕರ್ನಾಟಕ ಗೌರ್ಮೆಂಟ್ ಅನೌನ್ಸ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಮತ್ತೆ ಈ ಸ್ಕಾಲರ್ಶಿಪ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ನೀವು ಯಾವುದೆಲ್ಲ ಪೇರೆಂಟ್ಸ್ ಆರ್ಗನೈಸ್ ಸೆಕ್ಟರಲ್ಲಿ ಯಾವುದೇ ಪ್ರೈವೇಟಲ್ಲಿ ಕಂಪನಿ ಫ್ಯಾಕ್ಟ್ರಿ ಈ ರೀತಿ ಎಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಗಾರ್ಮೆಂಟ್ಸ್ ಈ ಥರ ಎಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಸ್ಟೂಡೆಂಟ್ ಲಾಗಿನ್ ಅನ್ನೋ ಕಡೆ ಕ್ಲಿಕ್ ಮಾಡಿಕೊಂಡು ಸ್ಟೂಡೆಂಟ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ.
ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೀವು gceducity.com ಅಂತ ಟೈಪ್ ಮಾಡಿ ಅಲ್ಲಿ ಸ್ಕಾಲರ್ಶಿಪ್ ಅನ್ನೋದನ್ನು ಚೂಸ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಎಲ್ಲ ಸ್ಕಾಲರ್ಶಿಪ್ ಡೀಟೇಲ್ಸ್ ಸಿಗುತ್ತೆ. ಆ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಆಲ್ರೆಡಿ ಈ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಫಸ್ಟು 4 ಮಿನಿಟ್ಸ್ ಆದಮೇಲೆ ವಾಯ್ಸ್ ಬರದೇ ಇರೋದ್ರ ಕಾರಣದಿಂದ ಆ 4 ಮಿನಿಟ್ಸಿಂದ ಆಚೆಗೆ ಏನು ಹೇಳಿದ್ದೆ ಆ ವಿಚಾರಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಹೇಳಿದ ವಿಡಿಯೋಸ್ನೆಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ವೆಬ್ಸೈಟ್ ಲಿಂಕ್ ಅಡ್ರೆಸ್ಸನ್ನು ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ನೀವು ನೋಡಿಕೊಂಡು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದಂಥ ಮಾಹಿತಿ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಅದರ ಜೊತೆಗೆ ಈ ರೀತಿ ಟೆಕ್ನಿಕಲ್ ಎರರ್ ಆಗಿದ್ದರಿಂದ ಎರಡು ವಿಡಿಯೋ ಮಾಡಬೇಕಾಗಿ ಬಂತು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸೊ ಈ ರೀತಿಯಾದಂಥ ಹೆಚ್ಚಿನ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ. ಥ್ಯಾಂಕ್ ಯು.